ಅವರು ಬರೋದು ಡೌಟ್ ಅಂತ ಹೇಳ್ತಿದ್ದಾರೆ ನೋವಿನ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಈ ಎಲೆಕ್ಷನ್ ಬಂದಾಗ ಮಾತ್ರ ಮಾತಾಡ್ತಾರೆ ಅದಾದ್ಮೇಲೆ ಇಲ್ಲ ಅಷ್ಟೇ ಸ್ಟಾಪ್ ಚಾನ್ಸಸ್ಸೇ ಇಲ್ಲ ಸರ್ ಇಲ್ಲಿ ಈ ಕ್ಷೇತ್ರದಲ್ಲಿ ಚಾನ್ಸಸ್ ಇಲ್ಲ ಫೈಟ್ ಇರೋದು ಬಿಜೆಪಿ ಆ್ಯಂಡ್ ಕಾಂಗ್ರೆಸ್ ಅಷ್ಟೇ ಬೇರೆ ಯಾವುದೇ ಪಾರ್ಟಿ ಬಂದರೂ ಗೆಲ್ಲಕ್ಕೆ ಚಾನ್ಸಸ್ ಇಲ್ಲ ಸರ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೂ ಚಾನ್ಸಸ್ ಕಡಿಮೆನೇ ಇನ್ನೊಂದು 10 ವರ್ಷಕ್ಕೆ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲಿ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿವರೆಗೂ ಅವ್ರು ಮಾಡಿರೋ ಕೆಲಸಗಳು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಎರಡು 50-50 ಇಲ್ಲ ಅದೆಲ್ಲ ಸುಳ್ಳು ಸರ್ ಅದೆಲ್ಲ ಜನರಿಗೆ ಎಲ್ರಿಗೂ ಗೊತ್ತು ಪಬ್ಲಿಕ್ಗೆ ಜನರೇನು ಮೂರ್ಖರಲ್ಲ ಎಲ್ರಿಗೂ ಗೊತ್ತು ಸುಮ್ಮನೆ ಏನೋ ಅದು ಮಾಡ್ತಾರೆ ಪೊಲಿಟಿಕ್ಸಲ್ಲಿ ಹೇಳ್ತಾರೆ ಜನರು ಪಾಲಿಟಿಕ್ಸ್ ಅವರು ಹೇಳ್ತಾರೆ ರಾಜಕೀಯದಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ಎನ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ರಾಮಂದ್ರ ವಾರ್ಡ್ನಲ್ಲಿ ನಾವಿದ್ದೀವಿ ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದೀವಿ ಯಾರಾಗ್ತಾರೆ ಎಂಎಲ್ಎ ಅಂತ ಸೊ ಸ್ಥಳೀಯರ ಬಗ್ಗೆ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಶ್ರೀನಿವಾಸ್ ಅಂತ ಸರ್ ಈಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಶಾಸಕರು ಯಾರು ಸರ್ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಅವರು ಈಗ ಶಾಸಕರಾಗಿದ್ದಾರೆ ಸೊ ಯಾವ ರೀತಿ ಅಭಿವೃದ್ಧಿ ಆಗ್ತಿದೆ ಈ ಒಂದು ಕ್ಷೇತ್ರ ಇಲ್ಲಿವರೆಗೂ ಮಾಡಿದ್ದಾರೆ ಈಗ ಸ್ವಲ್ಪ ಒಂದು 2-3 ವರ್ಷದಲ್ಲಿ ಕೊರೋನಾ ಬಂದಮೇಲೆ ಎಲ್ಲ ಡೌನ್ ಆಗಿದೆ ಬಟ್ ಜನರ ಅಭಿಪ್ರಾಯ ಬಂದು ಈ ಸಲ ಅವ್ರು ಬರೋದು ಡೌಟ್ ಅಂತ ಹೇಳ್ತಿದ್ದಾರೆ ಯಾಕೆ ಸರ್ ಯಾಕಂತ ಹೇಳಿದ್ರೆ ಆಲ್ರೆಡಿ ಅವ್ರು ಮುಂಚೆ ಕೂಡ ಎಮ್ ಎಲ್ ಎಗೆ ಅವರೇ ಆಯ್ಕೆ ಆಗ್ತಾ ಇದ್ದಾರೆ ಸೊ ಈ ಬಾರಿ ಕೂಡ ಜನರನ್ನು ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೂ ಕೂಡ ಇರುತ್ತೆ ಸೊ ಯಾಕೆ ಜನ ಬೇಡ ಅಂತಿದ್ದಾರೆ ಇಲ್ಲ ಈ ಸಲ ಡೌಟ್ ಇದೆ ಸರ್ ನಮ್ಮ ಈ ನಾವು ಜನರ ಹತ್ರ ಮಾತಾಡ್ತೀವಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅವರೆಲ್ಲ ಅವರ ಅಭಿಪ್ರಾಯ ಬಂದು ಈ ಥರ ಸರ್ ಕಾಮಗಾರಿಗಳಾಗಿಲ್ಲ ಯಾಕಂದ್ರೆ ಕಾಮಗಾರಿ ಅಭಿವೃದ್ಧಿ ಅಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಮಾಡ್ತಾರೆ ಎಲೆಕ್ಷನ್ ಮುಂಚಿತವಾಗಿ ಕೂಡ ಆಗ್ತಿದೆ ಎಲೆಕ್ಷನ್ ಮುಂಚಿತವಾಗಿ ಇನಿಷಿಯಲಿ ಮಾಡ್ತಾ ಇದ್ರು ಈಗ ಬಟ್ ತುಂಬ ಡೌನ್ ಆಗಿದೆ ಹೌದು ಸರ್ ಕೆಲಸಗಳು ನಡೀತಾ ಇಲ್ಲ ಈಗ ಈಗ ಬಿಜೆಪಿ ಜನರ ನೋವಿನ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಈ ಎಲೆಕ್ಷನ್ ಬಂದಾಗ ಮಾತ್ರ ಮಾತಾಡ್ತಾರೆ ಅದಾದ್ಮೇಲೆ ಇಲ್ಲ ಅಷ್ಟೇ ಸ್ಟಾಪ್ ಸೊ ಏನಾದರೂ ಬೇಕು ಅಂತ ಹೇಳಿದ್ರೆ ಕಷ್ಟಕ್ಕಂತ ಏನಾದರೂ ಎಮ್ ಎಲ್ ಎ ಅವ್ರ ಬಳಿ ಹೋದ್ರೆ ಸಿಗ್ತಾರ ಜನಕ್ಕೆ ಸ್ಪಂದನೆ ಮಾಡ್ತಾರ ಸಿಗ್ತಾರೆ ಬಟ್ ಆ ಸ್ಪಂದನೆ ಈಗ ಮೊದಲ ತರ ಇಲ್ಲ ಹೌದು ಸೊ ಎಲ್ಲ ಒಂದ್ ಕಡೆ ಶಾಸಕರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಸೊ ಹಾಗಾದ್ರೆ ಯಾರು ಯಾರು ಬಂದ್ರೆ ಇಲ್ಲಿ ಈ ಸಲ ಸೀಟ್ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಅಂಡ್ ಬಿಜೆಪಿಗೆ ಫೈಟ್ ಇರುತ್ತೆ ಕಾಂಗ್ರೆಸ್ ಬರೋ ಚಾನ್ಸಸ್ ಇದೆ ಬಟ್ ನಾನು ಯಾವ ಪಾರ್ಟಿಯವನು ಅಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ಐ ಆಮ್ ಎ ಪಬ್ಲಿಕ್ ಸರ್ವೆಂಟ್ ಸರ್ ಈಗ ಬಿಜೆಪಿಯಿಂದ ಸುರೇಶ್ ಕುಮಾರ್ ಅವರಿಗೆ ಬಹುತೇಕ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಪಟ್ಟಿ ಇದೆ ಮಾಜಿ ಮೇಯರ್ ಪದ್ಮಾವತಿ ಅವರಾಗಿರ್ಬೋದು ಅಥವಾ ನಮ್ಮ ರಘುವೀರ್ ಗೌಡ ಅವರಾಗಿರ್ಬೋದು ಈ ರೀತಿ ಸಾಲು ಸಾಲು ಅಭ್ಯರ್ಥಿಗಳಿದ್ದಾರೆ ಕಾಂಗ್ರೆಸ್ನಿಂದ ಸೊ ಯಾರು ಯಾರಿಗೆ ಕೊಟ್ಟರೆ ಇಲ್ಲಿ ಫೈಟ್ ಆಗ್ಬೋದು ನೇರವಾಗಿ ಈ ಸಲ ಮೇಡಮ್ ಅದೇ ಪದ್ಮಾವತಿ ಮೇಯರ್ ಎಕ್ಸ್ ಮೇಯರ್ ಪದ್ಮಾವತಿ ಅವರಿಗೆ ಕೊಟ್ಟರೆ ಚಾನ್ಸಸ್ ವಿನ್ ಆಗೋ ಚಾನ್ಸಸ್ ಇದೆ ಇಲ್ಲಿ ಜನರ ಅಭಿಪ್ರಾಯ ಇದೆ ಈಗ ರಘುವೀರ್ ಗೌಡ ಅವರು ಈಗಿನ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋರು ಸೊ ಅವರಿಗೆ ಅವ್ರು ಇನ್ನೂ ಜೂನಿಯರು ಬಟ್ ಅವ್ರ ಟಿಕೆಟ್ ಸಿಗೋ ಡೌಟ್ ನಮಗೆ ಗೊತ್ತಿಲ್ಲ ಅದು ಪಾರ್ಟಿಗೆ ಬಿಟ್ಟಿದ್ದು ಸೊ ಒಂದು ವೇಳೆ ಯಾರಿಗೆ ಕೊಟ್ಟರೆ ಬೆಟರ್ ಪದ್ಮಾವತಿ ಅವರು ಅವರ ಹೆಸರು ಸ್ವಲ್ಪ ಫೇಮಸ್ ಇದೆ ಈ ಏರಿಯಾದಲ್ಲಿ ಜನರಿಗೆ ಅವ್ರು ಸ್ಪಂದಿಸಿದ್ದಾರೆ ಪರವಾಗಿಲ್ಲ ಅವ್ರು ಎಲ್ಲ ಕೆಲಸ ಮಾಡಿದ್ದಾರೆ ಮೇಯರ್ ಆಗಿ ಮಾಡಿದ್ದಾರೆ ಸೊ ಅದು ಏನೇ ಪ್ರಾಬ್ಲಮ್ ಇದ್ರೂ ಅವ್ರ ಮನೆ ಹತ್ರ ಹೋದರೆ ಸ್ವಲ್ಪ ಸ್ಪಂದಿಸ್ತಾರೆ ಜನರಿಗೆ ಸೊ ಅದರಿಂದ ಅವ್ರು ಬಂದಿರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಸರಿ ನಾ JDSಯಿಂದ ಕೂಡ JDS ವಕ್ತಾರರನ್ನ ಈ ಬಾರಿ ಕಣಕ್ಕಿಳಿಸ್ತಾ ಇದ್ದಾರೆ JDS ಅಭ್ಯರ್ಥಿಯಾಗಿ JDS ಏನಾದರೂ ಇಲ್ಲಿ ಗೆಲ್ಲೋ ಚಾನ್ಸಸ್ ಇದೆಯಾ ಚಾನ್ಸಸ್ಸೇ ಇಲ್ಲ ಸರ್ ಇಲ್ಲಿ ಈ ಕ್ಷೇತ್ರದಲ್ಲಿ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಅಲ್ಲ ಈಗ JDS ಅವ್ರು ಹೇಳ್ತಾ ಇದ್ದಾರೆ ನಾವು ಜನ BJP ಕಾಂಗ್ರೆಸ್ನ ನೋಡಿ ಬೇಜಾರಾಗಿದ್ದಾರೆ JDS ಬಾವುಟ ಆರ್ಸೇ ಆರಿಸ್ತೀವಿ ಅಂತ ಜನ ಹೇಳ್ತಾವ್ರಿ ಇಲ್ಲ ಸರ್ ಈ ಕ್ಷೇತ್ರದಲ್ಲಿ ಫೈಟ್ ಇರೋದು BJP ಆ್ಯಂಡ್ ಕಾಂಗ್ರೆಸ್ ಅಷ್ಟೇ ಬೇರೆ ಯಾವುದೇ ಪಾರ್ಟಿ ಬಂದರೂ ಗೆಲ್ಲಕ್ಕೆ ಚಾನ್ಸಸ್ ಇಲ್ಲ 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 ಇನ್ನು ಡೆಲ್ಲಿಯಲ್ಲಿ ಪವರಲ್ಲಿ ಇರೋವಂಥದ್ದು ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ನಮಗೊಂದು ಅವಕಾಶ ಕೊಡಿ ಸ್ವಾಮಿ ಡೆಲ್ಲಿನ ಕರ್ನಾಟಕದಲ್ಲಿ ತರ್ತೀವಿ ರಾಜಾಜಿನಗರದಲ್ಲಿ ನಾವು ಅಭ್ಯರ್ಥಿ ಹಾಕಿದ್ರೆ ಗೆಲ್ಲಿಸ್ತಾರೆ ಜನ ಅಂತ ಅಂತಿದ್ದಾರೆ ನೀವೇನು ಹೇಳ್ತೀರಾ ಸರ್ ವಿದ್ಯಾವಂತರು ಕೆಲವರು ವಿದ್ಯಾವಂತರು ಅವ್ರನ್ನ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಕೇಜ್ರಿವಾಲ್ ಬಗ್ಗೆ ಸೊ ಅವರು ಬಂದರೆ ಆಗುತ್ತೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಈ ಕ್ಷೇತ್ರದಲ್ಲಿ ಜನರು ಒಲಿಯೋದು ಕಾಂಗ್ರೆಸ್ ಇಲ್ಲ BJP ಅಷ್ಟೇ ಆಮ್ ಆದ್ಮಿ ಬಂದ್ರೂ ಅವ್ರಿಗೆ ಕೆಲವೊಂದು ಕೆಲವೊಂದು ಈ ಎಜುಕೇಟೆಡ್ ಸಾಫ್ಟ್ವೇರ್ ಕಂಪ್ನಿಲಿ ಕೆಲವರಿಗೆ ವರ್ಕ್ ಮಾಡೋರು IT ಕಂಪ್ನೀಸ್ ವರ್ಕ್ ಮಾಡೋರು ಅವರು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಅಷ್ಟೇ ಅದು ಬಿಟ್ಟುಬಿಟ್ಟು ಈ ಪಬ್ಲಿಕ್ ಇಲ್ಲಿರೋ ಕ್ಷೇತ್ರದ ಜನರು ಸಪೋರ್ಟ್ ಮಾಡೋದು ಕಮ್ಮಿ ಗೆಲ್ಲ ಏನೋ ಚಾನ್ಸಸ್ ಏನಾದರೂ ಇದೆಯಾ ಏನಕ್ಕೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಈಗ ಮೆಜಾರಿಟಿ ಸೀಟ್ ನೋಡ್ತಾರೆ ಅಂದರೆ ಯಾವುದು ಪಾರ್ಟಿ ಯಾವ್ದು ಬರಬೇಕು ಅಂತ ಆ ರೀಸನ್ನಿಂದ ಇಲ್ಲಿ ಆಮ್ ಆದ್ಮಿಗೆ ಬರೋ ಚಾನ್ಸಸ್ ಕಡಿಮೆ
ಆಮ್ ಆದ್ಮಿ ಏನಾದರೂ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಗೆಲ್ಲೋ ಚಾನ್ಸಸ್ ಇದೆಯಾ ಈ ಕ್ಷೇತ್ರದ ಸರ್? ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೂ ಚಾನ್ಸಸ್ ಕಡಿಮೆನೇ ಸರ್. ಕಡಿಮೆ ಅಂದರೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಈಗಲಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 10 ವರ್ಷಕ್ಕೆ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲಿ ಬರೋ ಚಾನ್ಸಸ್ ಇರುತ್ತೆ. 10 ವರ್ಷಕ್ಕೆ ಈಗಲಿಂದಾನೆ ಜನರ ಸ್ಪಂದಿಸಬೇಕು, ಪ್ರತಿಯೊಂದು ಮನೆಗೆ ಹೋಗಿ ವಿಚಾರಿಸ್ಬೇಕು. ಅವರು ಎಲೆಕ್ಷನ್ ವಿನ್ ಆಗಬೇಕು ಅಂತ ಬರಬಾರ್ದು. ನಾಳೆ ದಿನ ಏನೇ ಪ್ರಾಬ್ಲಮ್ ಆದರೂ ಪಾರ್ಟಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವಿದ್ದೀವಿ ನಿಮ್ಮ ಜೊತೆ, ನಿಮ್ಗೇನೇ ಸಂಕಷ್ಟ ಇದ್ರೂ ನಾವು ನೋಡ್ಕೊಳ್ತೀವಿ, ಈ ಕ್ಷೇತ್ರಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಬಂದು ನಿಮ್ಮ ಜೊತೆ ಸಹಕರಿಸ್ತೀವಿ, ನೀವು ಇಲ್ಲಿ ಏನಾದ್ರು ಕೆಲಸ ಆಗ್ಬೇಕಾದ್ರೆ ನಾವು ನಿಮ್ಮ ಜೊತೆ ಬಂದು ಮಾಡಿಕೊಡ್ತೀವಿ ಅಂತ ಅವರ ಆಶ್ವಾಸನೆ ಕೊಟ್ಟರೆ ಮುಂದೆ ಫ್ಯೂಚರಲ್ಲಿ ಈಗಲ್ಲ ಈ ಒಂದು 5 ಅಲ್ಲ 10 ವರ್ಷಕ್ಕೆ ಬರೋ ಚಾನ್ಸಸ್ ಇದೆ. ಎಕ್ಸಾಂಪಲ್ ಅದಕ್ಕೂ ಹೇಳ್ತೀನಿ, ಈಗ ಆಂಧ್ರದಲ್ಲಿ ಜನಸೇನಾ ಪಾರ್ಟಿ ಅವರು ಪವನ್ ಕಲ್ಯಾಣ್ ಅವರು 2 ಸಲ ಸೋತರು ಒಂದೇ ಕ್ಷೇತ್ರದಲ್ಲಿ. ಆದರೂ ಈಗ ಅವರು ಜನರಿಗೆ ನಾನು ಪಾರ್ಟಿಗೆ ವಿನ್ ಆಗಿ CM ಆಗ್ತೀನಿ ಅಂತ ಬಂದಿಲ್ಲ, ಜನರಿಗೋಸ್ಕರ ಬಂದಿರೋದು. ಆ ಥರ ಪಾರ್ಟಿ ಯಾವುದಾದ್ರು ಬಂದರೆ ಫ್ಯೂಚರಲ್ಲಿ ಆಮ್ ಆದ್ಮಿ ಥರ ಬರೋ ಚಾನ್ಸಸ್ ಇರುತ್ತೆ, ಇನ್ನೊಂದು 10 ವರ್ಷ 15 ವರ್ಷನೂ ಆಗ್ಬೋದು. ಇದು 2023ಕ್ಕೆ ಅವ್ರು ಬರೋದು, ಅವ್ರು ಬರೋಕ್ಕೆ ಚಾನ್ಸಸ್ ಇಲ್ಲ, ಆಮ್ ಆದ್ಮಿ ಬರೋದಿಲ್ಲ. ಈಗಲಿಂದ ಕೆಲಸ ಮಾಡಿದ್ರೆ ಒಳ್ಳೆ ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ಅವ್ರು ಇನ್ನೊಂದು 10 ವರ್ಷಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಸರ್ ಒಂದು ಎಕ್ಸಾಂಪಲ್ನ ಕೊಟ್ಟರೆ ಈಗ ಆಂಧ್ರ ಪ್ರದೇಶ ತೆಲಂಗಾಣ ಲೆಕ್ಕಾಚಾರಕ್ಕೆ ಈಗ ಆ ಎಕ್ಸಾಂಪಲ್ ತೊಗೊಂಡ್ರೆ ಪ್ರಾದೇಶಿಕ ಪಕ್ಷ ಅಂತ ಇಲ್ಲಿರೋವಂಥದ್ದು JDS. ಸೊ JDS-ಗೆ ಯಾಕೆ ಇಲ್ಲಿನ ಜನ ಒಲವು ತೋರಿಸ್ತಾ ಇಲ್ಲ ಅಂದರೆ ಈ ಕರ್ನಾಟಕದಲ್ಲಿ ಅಂತಲ್ಲ ಈ ಕ್ಷೇತ್ರದಲ್ಲಿ ಮಾತ್ರ ಒಲವು ತೋರಿಸ್ತಿಲ್ಲ, ಕೆಲವು ಕಡೆ ಇರ್ಬೋದು, ರಾಮನಗರ ಮೈಸೂರು ಆ ಕಡೆ ಎಲ್ಲ ಇದ್ದಾರೆ, ಈ ಕ್ಷೇತ್ರದಲ್ಲಿ ಇಲ್ಲ. ಕೆಲವೊಂದು ಕ್ಷೇತ್ರ ಬೆಂಗಳೂರ ಕೆಲವೊಂದು ಕ್ಷೇತ್ರದಲ್ಲಿ ಇಲ್ಲ. ಸೊ JDS ಒಳ್ಳೆ ಅಭ್ಯರ್ಥಿ ಇಲ್ಲ ಅಂತ ಜನ ಇಲ್ಲಿಗೆ ಅವರಿಗೆ ಒಲವು ತೋರಿಸ್ತಾ ಇಲ್ಲ. ಅಭ್ಯರ್ಥಿ ಅಂತಲ್ಲ, ಈ ಕ್ಷೇತ್ರದಲ್ಲಿ ಜನರು ಹೇಗಂದ್ರೆ BJP 5 ಕಾಂಗ್ರೆಸ್ ಎರಡೇ ಇರೋದು. ಒಳ್ಳೆ ಏನಕ್ಕೆ ಅಂದರೆ ಈಗ JDS ಅವರು ಇಲ್ಲಿ ಜನರು ಸ್ಪಂದಿಸಿರೋ ಅಂಥದ್ದು ತುಂಬಾ ಕಡಿಮೆ, ವಿರಳ, ತುಂಬಾ ಕಡಿಮೆ. ಅವರು ಎಲ್ಲೇ ಆಗಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಎಲ್ಲೋ ಯಾರು ಬಂದ ಆ ಕ್ಯಾಂಡಿಡೇಟು ಬಂದು ಮಾತಾಡಿಲ್ಲ, ಜನರು ಮನೆಗೆ ಹೋಗಿ ಮಾತಾಡಿಸಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಸುಮ್ಮನೆ ಒಳ್ಳೆ ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ವಿನ್ ಆಗ್ತಾರೆ ಅನ್ನೋದು ಅದು ಅಸತ್ಯ, ದುರ್ಗ್ ಮಾತು. ಸೊ ರಾಜಾಜಿನಗರದಲ್ಲಿ ಜನ ಪಕ್ಷ ನೋಡಿ ಓಟಿ ಆಗ್ತಿದ್ದಾರ, ವ್ಯಕ್ತಿ ನೋಡಿ ಓಟ್ ಆಗ್ತಾ ಇದ್ದಾರೆ? ಇಲ್ಲಿ ವ್ಯಕ್ತಿ ಪ್ಲಸ್ ಪಾರ್ಟಿ ಎರಡೂ ಇದೆ, ವ್ಯಕ್ತಿ ಪ್ಲಸ್ ಪಾರ್ಟಿ ಇಬ್ಬರಿಗೂ ನೋಡಕ್ಕೆ. ಓಕೆ, ಸೊ ಒಳ್ಳೆ ವ್ಯಕ್ತಿ ಆಗಿದ್ರೆ ಯಾವುದೇ ಪಾರ್ಟಿಯಲ್ಲಿ ನಿಂತರೂ ಗೆಲ್ಲಿಸ್ತಾರೆ ರಾಜಾಜಿನಗರ ಜನ? ಹೌದು ಹೌದು, ಗೆಲ್ಲಿಸ್ತಾರೆ. ಸರ್ ಈಗ ರಾಜ್ಯದ ಮಟ್ಟಿಗೆ ಮಾತಾಡೋದಾದ್ರೆ ಈಗ ಸದ್ಯಕ್ಕೆ BJP ಸರ್ಕಾರ ಇದೆ, ಸೊ ಈ ಒಂದು ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಇಲ್ಲಿವರೆಗೂ ಅವ್ರು ಮಾಡಿರೋ ಕೆಲಸಗಳು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಎರಡು 50-50. ಸೊ ಅದು ಎಲ್ರಿಗೂ ಪಬ್ಲಿಕ್ ಎಲ್ರಿಗೂ ಗೊತ್ತು, ಜನರಿಗೆ ನಾವೇನು ಹೇಳೋದು ನೆಸಿಟಿ ಇಲ್ಲ. ಈ ಥರ ಇರಬೇಕಾದ್ರೆ ಈ ಸಲ ಫೈಟ್ ಅಂತೂ ಕಾಂಗ್ರೆಸ್ಸು ಮತ್ತು BJP ನಡುವೆ ಇದ್ದೇ ಇರುತ್ತೆ, ಬಟ್ ಇಲ್ಲಿ JDS ಬಂದು ಮುಖ್ಯ ಪಾತ್ರ ವಹಿಸುತ್ತೆ, ಅದಂತೂ ಸತ್ಯ. ಓಕೆ ಸರ್, ಹಾಗಾದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೋಡೋದಾದರೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರೇಸ್ನಲ್ಲಿದ್ದಾರೆ, BJP ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರೂ ಗೊತ್ತಿಲ್ಲ, ಇನ್ನು JDS ಕುಮಾರಸ್ವಾಮಿ ಇರೋದಾರೆ. ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯದು, ಜನಕ್ಕೆ ಒಳ್ಳೆಯದು, ನಿಮ್ಮ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ? ಸೊ ವೈಯಕ್ತಿಕ ಅಭಿಪ್ರಾಯ ಅಂದರೆ ಈಗ ಆಸ್ ಆಫ್ ನಾವು BJP SR ಬೊಮ್ಮಾಯಿ ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ನ ಸೂಚಿಸಿಲ್ಲ ಯಾರನ್ನು, ಬೇರೆ ಯಾರು ಯಾವ ಕ್ಯಾಂಡಿಡೇಟ್ ಅಂತಲೂ ಇಲ್ಲ. ಯಡಿಯೂರಪ್ಪ ಬಿಟ್ಟರೆ SR ಬೊಮ್ಮಾಯಿ ಇದ್ದರು ಅಷ್ಟೇ. ಈಗ ಇವರಾಗಲಿ ಯಾರು ನಮ್ಮ ಹುಬ್ಳಿಲಿ MLA ಇದ್ದಾರೆ, ಅವ್ರ ಹೆಸರು ಯತ್ನಾಳು, ಇನ್ನೊಬ್ರು ಇವರು ಮುರುಗೇಶ್ ನಿರಾಣಿ, ಅವರೆಲ್ಲ ಬರೋ ಚಾನ್ಸಸ್ ಅಂದರೆ ಹೈಕಮಾಂಡ್ ಅದು ಡಿಸೈಡ್ ಮಾಡುತ್ತೆ. ಅದು ಡಿಸೈಡ್ ಆದರೆ ಏನು ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಪಾರ್ಟಿ ಮೆಜಾರಿಟಿ ಬಂದರೆ ಡಿಸೈಡ್ ಆಗೋದು ಹೈಕಮಾಂಡ್ ಅಷ್ಟೇ. ಯಾವ ಪಾರ್ಟಿ ಮೆಜಾರಿಟಿಗೆ ಬರಬೇಕು, ಯಾವ ಪಾರ್ಟಿ ಮೆಜಾರಿಟಿಗೆ ಬಂದರೆ ಒಳ್ಳೆಯದು ಅಂತ ನಿಮ್ಮ ಸರ್? ಇಲ್ಲಿ ಮೆಜಾರಿಟಿ ಬಂದು ಯಾವುದೇ ಪಾರ್ಟಿ ಆಗಲಿ ಸಿಂಗಲ್ ಪಾಯಿಂಟಲ್ಲಿ ಬರಬೇಕು, ಅಂದರೆ ಈ ಸಂಯುಕ್ತ ಸರ್ಕಾರ ಥರ ಬರಬಾರ್ದು. ಆ ಥರ ಬಂದರೆ ಈ ಮತ್ತೆ 5 ವರ್ಷ ಜನರ ವನವಾಸ ಬೀಳಲೇಬೇಕು. ಈಗ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಬಂದಿತ್ತು, ಸೊ ತುಂಬ ಚೆನ್ನಾಗಿ ಆಡಳಿತ ಕೊಟ್ಟಿವೆ ಅಂತ ಹೇಳ್ತಾರಲ್ಲ? ಇಲ್ಲ, ಅದೆಲ್ಲ ಸುಳ್ಳು ಸರ್, ಅದೆಲ್ಲ ಜನರಿಗೆ ಎಲ್ರಿಗೂ ಗೊತ್ತು, ಪಬ್ಲಿಕ್ಗೆ, ಜನರೇನು ಮೂರ್ಖರಲ್ಲ, ಎಲ್ರಿಗೂ ಗೊತ್ತು. ಸುಮ್ಮನೆ ಏನಾದ್ರು ಮಾಡ್ತಾರೆ ಪೊಲಿಟಿಕ್ಸಲ್ಲಿ ಹೇಳ್ತಾರೆ ಜನರು, ಪಾಲಿಟಿಕ್ಸ್ ಅವರು ಹೇಳ್ತಾರೆ, ರಾಜಕೀಯದಲ್ಲಿ ಅದೆಲ್ಲ ಸರ್ವೆ ಸಾಮಾನ್ಯ. ಅದನ್ನು ನಾವು ಹೇಳೋದು ಪಬ್ಲಿಕ್, ಆ್ಯಸ್ ಎ ಪಬ್ಲಿಕ್ ಆಗಿ ನಾನು ಹೇಳೋದು ಅದೆಲ್ಲ ಸುಳ್ಳು. ಜನರು ಬೇಸತ್ತಿದ್ದಾರೆ, ಈ ಸಲ ತುಂಬ ಫೈಟ್ ಅಂತೂ ಇರುತ್ತೆ, ಅದಂತೂ ನಿಜ. ಇನ್ನು ಹಲವಾರು ಜನ ಲೆಕ್ಕಾಚಾರ ಹಾಕಿರೋದು JDS ಗೆಲ್ಲುತ್ತೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ, ನೀವೇನು ಹೇಳ್ತೀರಾ? ಸರ್ ಮುಖ್ಯಮಂತ್ರಿ ಆಗೋದು ಅದೇ ಅವ್ರದ್ದೀಗ ಒಂಥರ ಏನಂತಾರೆ ಕಿಂಗ್ ಮೇಕರ್ ಥರ ಅವರು ಈಗ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರದ್ದು ಏನಾದ್ರು 30+ ಏನಾದ್ರು ಸೀಟ್ ಬಂದರೆ ಗ್ಯಾರಂಟಿ ಅವ್ರು ಕಿಂಗ್ ಮೇಕರ್ ಆಗ್ತಾರೆ, ಅದಂತೂ ನಿಜ. ಅದು ಬಿಟ್ಟು ಈಗ BJP ಏನಾದ್ರು ಮೆಜಾರಿಟಿ ಸೀಟ್ ಬಂದರೆ 114-115 ಸೀಟ್ ಬಂದರೆ BJP ಆಗ್ತಾರೆ, JDS ಏನಾರು 30-35 ಬಂದರೆ ಡೆಫಿನೆಟ್ ಆಗಿ ಸಂಯುಕ್ತ ಸರ್ಕಾರ ನಡೆಯೋ ಚಾನ್ಸಸ್ ಇರುತ್ತೆ. ಇವರು ಹೊಂದಾಣಿಕೆ ಆಗ್ಬೋದು, BJP ಜೊತೆ ಆದರೆ ಆಗ್ಬೋದು, ಕಾಂಗ್ರೆಸ್ ಜೊತೆ ಆದರೆ ಆಗ್ಬೋದು, ನಮ್ಮ ಕುಮಾರಸ್ವಾಮಿ ಅಣ್ಣವರು.
ಈಗ ಕಾಂಗ್ರೆಸ್ ನಿಂದ ಅಂತ ನೋಡೋದಾದ್ರೆ ಒಂದು ವೇಳೆ ಬಂದ್ರೆ, ಯಾಕಂದ್ರೆ ಬಿಜೆಪಿ ಹೇಳಿದ್ರೆ ಜೆಡಿಎಸ್ ಹೇಳಿದೆ, ಕಾಂಗ್ರೆಸ್ ನಿಂದ ಇವರಿಬ್ಬರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು? ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾನು ಹೇಳೋದು, ಕಾಂಗ್ರೆಸ್ ನಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ, ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಅವರಾದ್ರೆ ಒಳ್ಳೇದು. ಅವರು ಸ್ವಲ್ಪ ಪೊಲಿಟಿಕಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇವರು ಇವ್ರ ಬಗ್ಗೆ ಇವ್ರಿಗೂ ಇದೆ, ಐ ಮೀನ್ ಡಿ ಕೆ ಶಿವಕುಮಾರ್ ಅವ್ರಿಗೂ. ಬಟ್ ಸಿದ್ದರಾಮಯ್ಯ ಅವರಾದರೆ ಒಳ್ಳೇದು. ಯಾಕೆ ಸರ್, ಯಾಕೆ ಅವ್ರು ಅಂದರೆ ಅವರು ಆಡಳಿತ ಟೈಮಲ್ಲಿ ಅವ್ರು ಮಾಡಿರೋ ಕೆಲಸಗಳು ಜನರಿಗೆ ಗೊತ್ತು. ಸೊ ಅದರಿಂದ ಅವ್ರಿಗೆ ಬರೋ ಚಾನ್ಸಸ್ ಇದೆ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾವ್ರೆ ನನಗೊಂದು ಅವಕಾಶ ಕೊಡಿ ಸ್ವಾಮಿ, ನಾನು ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಅಂತ. ನೀವೇನು ಹೇಳ್ತೀರಾ? ಸರ್, ಅದು ಜನರು ಡಿಸೈಡ್ ಮಾಡ್ತಾರೆ, ಅದು ಅವರು ಇಂಟರ್ನಲ್ಲಿ ಪಾಲಿಟಿಕ್ಸಲ್ಲಿ ಅದು ಹೇಳ್ಬೋದು, ಬಟ್ ಅದು ಸಾಧ್ಯ ಇಲ್ಲ. ಅದು ಇನ್ನು ರಾಜ್ಯದ ಮಟ್ಟಕ್ಕೆ ನೋಡೋದಾದರೆ ಮೋದಿ ಅಮಿತ್ ಶಾ ಅವರು ಆಗಾಗ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ, ಉದ್ಘಾಟನೆ ಕಾರ್ಯಕ್ರಮಗಳಿಗೆ. ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಮೋದಿ ಅಲೆ ಮತ್ತೆ ಬೀಸತ್ತೆ. ಹೌದು ಸರ್, ಇದು 100ಕ್ಕೆ 100 ಸತ್ಯ. ಅಮಿತ್ ಶಾಗಿನ ಮೋದಿ ಅಲೆ ಅಂತೂ ಕರ್ನಾಟಕದಲ್ಲೇ ಇಡೀ ದೇಶದಲ್ಲೇ ಇದೆ, ಇದಂತೂ ಸತ್ಯ. ಇಡೀ ವರ್ಲ್ಡಲ್ಲೇ ಇದೆ. ಅವರು ನಂಬರ್ ಒನ್, ಆ್ಯಕ್ಚುಲಿ ಇದ್ರ ವರ್ಲ್ಡ್ ಇದ್ರ ಸರ್ವೆ ಪ್ರಕಾರ ನಂಬರ್ ಒನ್ ಮೋದಿ ಅಂತ ಡಿಸೈಡ್ ಆಗಿದೆ. ಬೆಸ್ಟ್ ಪಾಲಿಟಿಷಿಯನ್ ಅಂತ, ಬೆಸ್ಟ್ ಪ್ರಧಾನ ಮಂತ್ರಿ ಅಂತ, ವರ್ಲ್ಡಲ್ಲೇ ಅವರೇ ನಂಬರ್ ಒನ್. ಹಾಗಾದರೆ ಸೆಂಟ್ರಲಲ್ಲಿ ಮತ್ತೆ ಯಾವ ಪಕ್ಷ ಪವರಿಗೆ ಬಂದರೆ ಒಳ್ಳೇದು ಅಂತ? ಸೆಂಟ್ರಲ್ಲೂ ಬಿ ಜೆ ಪಿ ಬರಬೇಕು, ಅಲ್ಲಿ ಬಿ ಜೆ ಪಿ ಬಂದರೆ ಇಲ್ಲೂ ಬಿ ಜೆ ಪಿ ಬರಬೇಕು. ಆವಾಗಲೇ ನಮ್ಮ ಕರ್ನಾಟಕ ಸುಶದ್ಧವಾಗಿರೋದು, ಎಲ್ರಿಗೂ ಕೆಲಸಗಳಾಗೋದು, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋದು.